नमस्कार जॉब जंक्शन गे स्वागत ನಾವೆಲ್ಲ ಕೆಲಸ ಮಾಡ್ತಾ ಇರಲಿ ನಮ್ಮ ಕೈ ಕೆಳಗೆ ಕೆಲಸ ಮಾಡುವ ಉದ್ಯೋಗಿಗಳನ್ನ ಗೌರವಯುತವಾಗಿ ನಡೆಸಿಕೊಳ್ಳಬೇಕು ಅವರು ನಿಮ್ಮ ಗುಲಾಮರಲ್ಲ ಅನ್ನೋ ಸತ್ಯ ಸದಾ ನಿಮ್ಮ ಗಮನದಲ್ಲಿರಲಿ ನಿಮಗಿಂತ ಕಡಿಮೆ ಸಂಪಾದಿಸಬಹುದು ನಿಮಗಿಂತ ಕೆಳ ಹುದ್ದೆಯಲ್ಲಿರಬಹುದು ಆದರೆ ಅವರು ನಿಮ್ಮಂತೆ ಮನುಷ್ಯರು ಅನ್ನೋದು ನೆನಪಿರಲಿ ಒಬ್ಬ ಮನುಷ್ಯ ಮಾನವೀಯತೆಗೆ ಕೊಡುವ ರೆಸ್ಪೆಕ್ಟ್ ಅಲ್ಲಿ ತಾರತಮ್ಯ ಬೇಡ ಏಕೆಂದರೆ ಸ್ವಾಭಿಮಾನಕ್ಕೆ ಅಂತಸ್ತು ಇರೋದಿಲ್ಲ ಯಾವ ಮನಸ್ಸೇ ಆದರೂ ಗೌರವಿಸುವ ಮೊದಲು ಗೌರವವನ್ನ ನಿರೀಕ್ಷಿಸುತ್ತೆ ದೊಡ್ಡವರ ಸಣ್ಣತನಗಳು ಅನಾವರಣಗೊಳ್ಳೋದು ತೀರಾ ಕೆಳದರ್ಜೆಯಲ್ಲಿರುವ ನೌಕರರ ಮುಂದೆಯೇ ಆತ್ಮಗೌರವಕ್ಕೆ ಹಲ್ಲೆಯಾದರೆ ಯಾವ ಮನುಷ್ಯನಾದರೂ ತಿರುಗಿ ಬೀಳ್ತಾನೆ ಗೌರವ ನಟನೆಯಾಗೋದು ಈ ಹಂತದಲ್ಲೇ ಎದುರಿಗೆ ನಯವಾಗಿದ್ರೂ ಹಿಂದೆ ಮುಖ ಸಿಂಡರಿಸಿಕೊಳ್ಳೋಕೆ ಶುರು ಮಾಡ್ತಾರೆ ಅಲ್ಲಿಗೆ ಮುಗಿತು ಅಸಮಾಧಾನ ಹೊಗೆಯಾಗಿ ಮಿಸುಕಾಡಿದ್ರೆ ಆಫೀಸ್ನ ವಾತಾವರಣ ಬೆಂದು ಹೋಗುತ್ತೆ ಅದಕ್ಕೆಲ್ಲ ಅವಕಾಶ ನೀಡೋದು ಬೇಡ ಪ್ರತಿಯೊಬ್ಬರೊಂದಿಗೂ ಮಾನವೀಯತೆಯಿಂದ ವರ್ತಿಸುತ್ತಾ ಸದಾ ಆಫೀಸಿನ ವಾತಾವರಣವನ್ನ ತಿಳಿಯಾಗಿಟ್ಟುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಪ್ರೋಗ್ರಾಮ್ ಅನ್ನು ಶುರು ಮಾಡ್ತಾ ಇದ್ದೇವೆ ನಾನು ನವಿತಾ ಜೈನ್ ಈಗ ಇವತ್ತಿನ ಹೆಡ್ಲೈನ್ಸ್ ಹುಟ್ಟಿದ ಮಣ್ಣಿನ ಋಣ ತೀರಿಸೋಕೆ ಬೇಕು ದೇಶಭಕ್ತಿಯ ಕ್ಯಾರೆಕ್ಟರ್ ಸೈನಿಕರಿಗೆ ಎಲ್ಲಕ್ಕಿಂತ ದೇಶ ಸೇವೆಯೇ ಇಂಪಾರ್ಟೆಂಟ್ ಮ್ಯಾಟರ್ ಗಡಿ ರಕ್ಷಣಾ ಪಡೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತಾರೆ ರೇಡಿಯೋ ಆಪರೇಟರ್ ಅಂತಾರಾಷ್ಟ್ರೀಯ ಬ್ಯಾಂಕ್ಗಳು ನೀಡುತ್ತಿವೆ ಆಕರ್ಷಕ ಆರ್ಥಿಕ ವಹಿವಾಟಿನ ಆಫರ್ ಕಾಂಪಿಟೇಟರ್ಗಳ ಮುಂದೆ ಗೆಲ್ಲೋಕೆ ಬೇಕು ನ್ಯಾಷನಲ್ ಬ್ಯಾಂಕ್ಗಳಿಗೆ ಸಮರ್ಥ ವರ್ಕರ್ ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಶಾಖೆಗಳಿಗೆ ಬೇಕು ಲಾ ಅಂಡ್ ಟ್ರೆಜರಿ ಆಫೀಸರ್ ಪ್ರತಿಯೊಬ್ಬ ಯುವಕರು ಒಲವು ತೋರಬೇಕು ದೇಶ ಸೇವೆಯೆಡೆಗೆ ರಕ್ಷಣಾ ಪಡೆಯ ನಿಸ್ವಾರ್ಥ ಸೇವೆಯ ಸಾಹಸಗಾಥೆ ಮಾತ್ರ ಉಳಿಯೋದು ಕಡೆಗೆ ಹೆಡ್ ಕಾನ್ಸ್ಟೇಬಲ್ಗಳು ಬೇಕು ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಗೆ ನಮ್ಮಲ್ಲಿ ಓದೋ ಯುವಕರು ಜಾಸ್ತಿ ಕಾಣಿಸ್ತಾರೆ ಆದರೆ ಓದು ಹಂಬಲ ಇದ್ರೂ ಅನುಕೂಲ ಇಲ್ಲದೆ ಜಾಸ್ತಿ ಓದಕ್ಕೆ ಆಗದೇ ಇರೋರು ಕೂಡ ತುಂಬಾನೇ ಜನ ಇದ್ದಾರೆ ಇಂಥವರಲ್ಲಿ ಪಿಯುಸಿ ಆದ್ಮೇಲೆ ಐಟಿಐನೋ ಡಿಪ್ಲೊಮೋನೋ ಓದ್ಕೊಂಡ್ಬಿಡ್ತಾರೆ ಇವರಲ್ಲಿ ದೇಶಕ್ಕೇನಾದರೂ ಸೇವೆ ಮಾಡಬೇಕು ಅನ್ನುವ ಮನೋಭಾವನೆ ಕೂಡ ಕಾಣಿಸುತ್ತೆ ಇಂಥವರಿಗೆ ಇಲ್ಲೊಂದು ಅವಕಾಶ ಇದೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಅಂದ್ರೆ ಬಿಎಸ್ಎಫ್ ಅಲ್ಲಿ ಕೆಲಸಕ್ಕೆ ಸೇರ್ಕೊಳ್ಳೋಕೆ ಕಾಲ್ ಮಾಡಿರುವ ವಿಷಯವನ್ನು ನಾವು ಇಲ್ಲಿ ಹೇಳ್ತಾ ಇದ್ದೇವೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದ್ದಾರೆ ಒಟ್ಟು 430 ಹುದ್ದೆಗಳನ್ನ ಭರ್ತಿ ಮಾಡಿಸಿದ್ದಾರೆ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್ ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಮೆಟ್ರಿಕ್ಯುಲೇಷನ್ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು ಅಥವಾ ರೇಡಿಯೋ ಅಂಡ್ ಟಿವಿ ಅಥವಾ ಎಲೆಕ್ಟ್ರಾನಿಕ್ಸ್ನಲ್ಲಿ ಐಟಿಐ ಪಾಸ್ ಆಗಿರಬೇಕು ಈ ಹುದ್ದೆಗಳಿಗೆ ಅಪ್ಲೈ ಮಾಡೋಕೆ ಕನಿಷ್ಠ 18 ವರ್ಷ ತುಂಬಿರಬೇಕು ಮತ್ತು ಗರಿಷ್ಠ 30 ವರ್ಷ ಮೀರಿರಬಾರದು ಒಬಿಸಿಯವರಿಗೆ ಗರಿಷ್ಠ 28 ವರ್ಷ ವಯೋಮಿತಿಯನ್ನ ನಿಗದಿಪಡಿಸಲಾಗಿದೆ ಈ ಹುದ್ದೆಗಳಿಗೆ ಆಯ್ಕೆಯಾದವರಿಗೆ ತಿಂಗಳಿಗೆ 5,200 ರಿಂದ 20,200 ರೂಪಾಯಿ ವೇತನ ಶ್ರೇಣಿ ನಿಗದಿಪಡಿಸಲಾಗಿದೆ ಲಿಖಿತ ಪರೀಕ್ಷೆ ಮತ್ತು ದೈಹಿಕ ಪರೀಕ್ಷೆ ಮೂಲಕ ಅಭ್ಯರ್ಥಿಗಳ ಆಯ್ಕೆ ನಡೆಸಲಾಗುತ್ತೆ ಭೌತಶಾಸ್ತ್ರ ಗಣಿತ ರಸಾಯನಶಾಸ್ತ್ರ ಹಾಗೂ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಲ್ಲಿ ಪರೀಕ್ಷೆ ನಡೆಸಲಾಗುತ್ತೆ ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಉತ್ತರ ಬರೆಯಬೇಕಾಗಿದೆ ಕರ್ನಾಟಕದವರಿಗೆ ಬೆಂಗಳೂರು ಪರೀಕ್ಷಾ ಕೇಂದ್ರವಾಗಿದೆ ಪ್ರವೇಶ ಪತ್ರವನ್ನು ಅಂಚೆ ಮೂಲಕ ಅಭ್ಯರ್ಥಿಗಳಿಗೆ ರವಾನಿಸಲಾಗುತ್ತೆ ನಂತರ ಲಿಖಿತ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ದಾಖಲೆಗಳ ಪರಿಶೀಲನೆ ದೈಹಿಕ ತಾಳ್ವಿಕೆ ಪರೀಕ್ಷೆ ಸಂದರ್ಶನ ಮತ್ತು ವೈದ್ಯಕೀಯ ಪರೀಕ್ಷೆ ನಡೆಸಲಾಗುತ್ತೆ ದೈಹಿಕ ತಾಳ್ವಿಕೆ ಪರೀಕ್ಷೆಯಲ್ಲಿ 6:30 ನಲ್ಲಿ 6 ಕಿಲೋಮೀಟರ್ ಓಟ 3.65 ಮೀಟರ್ ಉದ್ದ ಜಿಗಿತ ಮತ್ತು 1.2 ಮೀಟರ್ ಎತ್ತರ ಜಿಗಿತ ಪ್ರದರ್ಶಿಸಬೇಕಾಗಿದೆ ಅರ್ಜಿ ಶುಲ್ಕ 50 ರೂಪಾಯಿ ಪಾವತಿಸಬೇಕಾಗಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಶುಲ್ಕ ಇಲ್ಲ ಡಿಐಜಿ ಕಮಾಂಡೆಂಟ್ ಬಿಎಸ್ಎಫ್ ಎಸ್ಟಿಎಸ್ ಯಲಹಂಕ ಬೆಂಗಳೂರು ಇವರ ಹೆಸರಿಗೆ ಬ್ಯಾಂಕ್ ಡಿಡಿ ಅಥವಾ ಪೋಸ್ಟಲ್ ಆರ್ಡರ್ ಮೂಲಕ ಬೆಂಗಳೂರಿನ ಎಸ್ಬಿಐಯಲ್ಲಿ ಪಾವತಿಯಾಗುವಂತೆ ಪಡೆದು ಅರ್ಜಿಯೊಂದಿಗೆ ಲಗತ್ತಿಸಬೇಕು ಅರ್ಜಿ ಸಲ್ಲಿಸಲು ಮಾರ್ಚ್ 24ರಂದು ಕೊನೆಯ ದಿನವಾಗಿದೆ ಅರ್ಜಿ ನಮೂನೆ ಬಿಎಸ್ಎಫ್ ಅಧಿಕೃತ ವೆಬ್ಸೈಟ್ನಲ್ಲಿ ಲಭ್ಯವಿದ್ದು ಡೌನ್ಲೋಡ್ ಮಾಡಿಕೊಂಡು ಅಗತ್ಯ ದಾಖಲಾತಿಗಳೊಂದಿಗೆ ಅರ್ಜಿ ಸಲ್ಲಿಸಬೇಕು ಅರ್ಜಿಯನ್ನ ದಿ ಡಿಐಜಿ ಕಮಾಂಡೆಂಟ್ ಬಿಎಸ್ಎಫ್ ಎಸ್ಟಿಎಫ್ ಯಲಹಂಕ ಬೆಂಗಳೂರು 560064 ಕರ್ನಾಟಕ ಇಲ್ಲಿಗೆ ಸಲ್ಲಿಸಬೇಕಾಗಿದೆ ಅರ್ಜಿ ನಮೂನೆ ಮತ್ತಿತರ ಎಲ್ಲ ಮಾಹಿತಿಗೆ ಸಂಸ್ಥೆಯ ವೆಬ್ಸೈಟ್ www.bsf.nic.in ಇಲ್ಲಿಗೆ ಸಂಪರ್ಕಿಸಬಹುದು
ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಖಾಲಿ ಇರೋ ಲಾ ಆಫೀಸರ್ಸ್ ಹಾಗೂ ಟ್ರೆಜರಿ ಆಫೀಸರ್ಸ್ ಹುದ್ದೆಗಳನ್ನು ಭರ್ತಿ ಮಾಡೋಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಕರೆದಿದ್ದಾರೆ. ಆಸಕ್ತರು ಅಪ್ಲೈ ಮಾಡಿಕೊಂಡು ಕೆಲಸಕ್ಕೆ ಸೇರ್ಕೊಳ್ಳಿ. ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಖಾಲಿ ಇರುವ ಲಾ ಆಫೀಸರ್ಸ್ ಮತ್ತು ಟ್ರೆಜರಿ ಆಫೀಸರ್ಸ್ ಹುದ್ದೆಗಳನ್ನ ಭರ್ತಿ ಮಾಡೋಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಕರೆದಿದ್ದಾರೆ. ಇಲ್ಲಿ 26 ಲಾ ಆಫೀಸರ್ಸ್ ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಗಳನ್ನ ಭರ್ತಿ ಮಾಡಲು ಅರ್ಜಿ ಕರೆದಿದ್ದಾರೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕಾನೂನು ಪದವಿ ಪಡೆದಿರಬೇಕು ಮತ್ತು ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಐಬಿಪಿಎಸ್ ನಡೆಸುವ ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದಲ್ಲಿ ಅಭ್ಯರ್ಥಿಗಳ ಅರ್ಹತೆಯನ್ನು ನಿರ್ಧರಿಸಲಾಗುತ್ತೆ. ಈ ಹುದ್ದೆಗಳಿಗೆ ಆಯ್ಕೆಯಾದವರಿಗೆ ಮಾಸಿಕ 14,500 ರಿಂದ 25,700 ರೂಪಾಯಿ ವೇತನ ಶ್ರೇಣಿಯನ್ನು ನಿಗದಿಪಡಿಸಲಾಗಿದೆ. ಹಾಗೆಯೇ ಇಲ್ಲಿ 29 ಟ್ರೆಜರಿ ಅಥವಾ ಫಾರೆಕ್ಸ್ ಆಫೀಸರ್ಸ್ ಹುದ್ದೆಗಳು ಖಾಲಿ ಇದ್ದು ಈ ಹುದ್ದೆಗಳನ್ನ ಭರ್ತಿ ಮಾಡಲು ಅರ್ಜಿ ಕರೆದಿದ್ದಾರೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಶೇಕಡ 55ರಷ್ಟು ಅಂಕ ಪಡೆದು ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಮುಗಿಸಿರಬೇಕು ಅಥವಾ ಟ್ರೆಜರಿ ಮ್ಯಾನೇಜ್ಮೆಂಟ್ನಲ್ಲಿ ಡಿಪ್ಲೊಮಾ ಪಡೆದಿರಬೇಕು. ಈ ಹುದ್ದೆಗಳಿಗೆ ಆಯ್ಕೆಯಾದವರಿಗೆ ಮಾಸಿಕ 19,400 ರಿಂದ 28,100 ರೂಪಾಯಿ ವೇತನ ಶ್ರೇಣಿಯನ್ನ ನಿಗದಿಪಡಿಸಲಾಗಿದೆ. ಇಲ್ಲಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯ ವಯಸ್ಸು ಕನಿಷ್ಠ 25 ಆಗಿರಬೇಕು ಮತ್ತು ಗರಿಷ್ಠ 35 ವರ್ಷ ದಾಟಿರಬಾರದು. ಗರಿಷ್ಠ ವಯೋಮಿತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷಗಳ ವಿನಾಯಿತಿಯನ್ನು ನೀಡಲಾಗಿದೆ. ಅರ್ಜಿ ಸಲ್ಲಿಸಲು 300 ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಈ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುವುದು. ಇದೇ ತಿಂಗಳ 11ನೇ ತಾರೀಕು ಇಲ್ಲಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನ. ಅರ್ಜಿ ಸಲ್ಲಿಸಲು ಹೆಚ್ಚಿನ ಮಾಹಿತಿಗೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ವೆಬ್ಸೈಟ್ www.bankofmaharashtra.com ಇದನ್ನ ಸಂಪರ್ಕಿಸಬಹುದು. ಈಗ ಒಂದು ಚಿಕ್ಕ ಬ್ರೇಕ್ ತಗೋತೇನೆ. ಬ್ರೇಕ್ನ ನಂತರ ಬಂದು ಹೇಳ್ತೇನೆ, ಮಂಡ್ಯದ ಸಿಟಿಜನ್ ಫ್ಯೂಚರ್ ಟ್ರಸ್ಟ್ ಸಂಸ್ಥೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡೋಕೆ ಅರ್ಜಿ ಕರೆದಿರೋದ್ರ ಬಗ್ಗೆ ನೋಡ್ತಾ ಇರಿ. ನಿರುದ್ಯೋಗಿಗಳ ಆಶಾ ಕಿರಣ ಜಾಬ್ ಜಂಕ್ಷನ್. ಹೃದಯ ವೈಶಾಲ್ಯತೆಗೆ ಹೆಸರುವಾಸಿ ನಮ್ಮ ಸಕ್ಕರೆ ನಾಡಿನ ಜನತೆ, ಕನ್ನಡದ ವೈಭವದ ಸೊಗಡು ಮಂಡ್ಯದ ಮಣ್ಣಿನಲ್ಲಿ ತುಂಬೈತೆ. ಸಿಟಿಜನ್ ಫ್ಯೂಚರ್ ಟ್ರಸ್ಟ್ ಸಂಸ್ಥೆಗೆ ಕೆಲಸಗಾರರು ಬೇಕಂತೆ.